ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಜೂನ್ ಮೊದಲ ವಾರ ಮತ್ತೆ ಶುರುವಾಗುತ್ತೆ ಬಿಜೆಪಿಯ ಅಸಲಿ ಆಟ. ಸೊ ಇಷ್ಟು ದಿನ ಬಿಜೆಪಿಯ ಆಟ ನಡೀತಾ ಇತ್ತು, ಆದ್ರೆ ಈಗ ಅಸಲಿ ಆಟ ಶುರುವಾಗುತ್ತಂತೆ. ತೆರೆ ಮರೆಯ ಆಟ ಇಲ್ಲ, ಇದೀಗ ಏನಿದ್ರು ಡೈರೆಕ್ಟ್ ಡೀಲ್ ಆ ರೀತಿಯಾದಂತಹ ಬಿಜೆಪಿ ಆಟ ಶುರುವಿಟ್ಕೊಳ್ಳುತ್ತೆ. ಚದುರಂಗದ ಆಟವನ್ನ ಜೂನ್ 1ನೇ ತಾರೀಕಿನಂದು ಬಿಜೆಪಿ ಶಾಸಕರು ಹಾಗೆ ಸಂಸದರ ಸಭೆಯನ್ನ ಕರೆಯಲಾಗಿದೆ. ಜೂನ್ ಮೊದಲ ವಾರದಲ್ಲಿ ಏನಾಗುತ್ತೆ ಹಾಗಿದ್ರೆ, ಜೂನ್ ಮೊದಲನೇ ತಾರೀಕಿನೇ ಈ ರೀತಿಯಾದಂತಹ ಒಂದು ಸಭೆ ನಡೀತಾ ಇದೆ ಅಂದಮೇಲೆ ಆ ಸಭೆಯ ನಂತರ ಏನಾಗುತ್ತೆ, ಆಪರೇಷನ್ ವೇಗವನ್ನ ಹೆಚ್ಚಿಸಲಿದ್ದಾರೆ ಬಿಜೆಪಿ. ಸೊ ಬಿಜೆಪಿಗರು ಆಪರೇಷನ್ ವೇಗವನ್ನ ಹೆಚ್ಚಿಸಲಿದ್ದಾರೆ. ಜೂನ್ ಮೊದಲ ವಾರ ಅತೃಪ್ತ ಶಾಸಕರೇನಿದ್ದಾರೆ ಅವರ ರಾಜೀನಾಮೆಗೆ ಅಖಾಡ ಸಿದ್ಧವಾಗ್ತಾ ಇದೆಯಂತೆ. ಸೊ ಹೀಗಿದ್ದಾಗ ಮೈತ್ರಿ ಸರ್ಕಾರವನ್ನ ಶತಾಯಗತಾಯ ಉರುಳಿಸಲೇಬೇಕು ಅಂತ BSY ಅಂಡ್ ಟೀಮ್ ರೆಡಿಯಾಗಿದೆ. ನಂತರ BSY ಅಂಡ್ ಟೀಮ್ನಿಂದ ರಾಜ್ಯಪಾಲರ ಭೇಟಿ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ನೋಡ್ತಾ ಇದ್ರಿ, ಅರವಿಂದ ಲಿಂಬಾವಳಿಗೆ ಆಪರೇಷನ್ ಕಮಲದ ಹೊಣೆಯನ್ನು ಹೊರಿಸಲಾಗಿದೆ, ಬಹುಮತ ಸಾಬೀತುಪಡಿಸುವಂತೆ ಬಿಜೆಪಿ ಆಗ್ರಹಿಸುತ್ತೆ ಅನ್ನುವಂಥದ್ದು ಕೂಡ. ಸೊ ಇನ್ನು ಆಪರೇಷನ್ ಕಮಲ ನಿಭಾಯಿಸುವಲ್ಲಿ ಹಲವು ನಾಯಕರು ಇದುವರೆಗೂ ವಿಫಲರಾಗಿದ್ದಾರೆ. ಅದು CP ಯೋಗೇಶ್ವರ್ ಇರಬಹುದು, ಮಲ್ಲೇಶ್ವರಂ ಶಾಸಕರು ಅಶ್ವತ್ಥನಾರಾಯಣ ಇರ್ಬೋದು. ಸೊ ಹೀಗೆ ಅವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ. ಶಾಸಕರನ್ನ ಕರ್ಕೊಂಡು ಬರೋದ್ರಲ್ಲಿ, ಮನವೊಲಿಸಿ ಕರ್ಕೊಂಡು ಬರೋದ್ರಲ್ಲಿ ಕೆಲವು BS ಯಡಿಯೂರಪ್ಪ ನಾನೇ ಫೋನ್ ಮಾಡಿ ಕರೆಸ್ಕೊಂಡೆ, ಆ ಆಡಿಯೋ ನಂದೇ ಅಂತ ಹೇಳಿ ಅವರೇ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಎಲ್ಲ ಕೆಲಸಗಳು ನಡೆದಿದ್ದಾವೆ. ಆದರೆ ಸೈಲೆಂಟ್ ಆಗಿ ಎಚ್ಚರಿಕೆಯಿಂದ ಇನ್ಮೇಲೆ ಆಪರೇಷನ್ ನಿಭಾಯಿಸಬೇಕು ಅಂತ ಅರವಿಂದ ಲಿಂಬಾವಳಿಗೆ ಸೂಚನೆಯನ್ನು ಕೊಡಲಾಗಿದೆಯಂತೆ. ಆ ಒಂದು ಹೊಣೆಯನ್ನು, ಜವಾಬ್ದಾರಿಯನ್ನು ಕೊಡಲಾಗಿದೆ. ಸೊ ಇನ್ನು ಇನ್ನು ಬೇರೆ ಸುದ್ದಿ ಅಂತಂದ್ರೆ, ಬಿಜೆಪಿ ಏನಾದರೂ ಸೇರ್ಕೊಂಡ್ರೆ ರಮೇಶ್ ಜಾರಕಿಹೊಳಿ ಮತ್ತು ಅಂಡ್ ಟೀಮ್ ಸಾಕಷ್ಟು ಜನ ಅವ್ರ ಜೊತೆ ಹೋಗಬಹುದು, ನಿರೀಕ್ಷೆ ಇದೆ. ಬಿಜೆಪಿ ಅವರು ರಮೇಶ್ ಜಾರಕಿಹೊಳಿ ಬರ್ತಾರೆ, ಅವ್ರ ಜೊತೆ ಒಂದು 8-10 ಜನ ಬರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಸೇರಿದ್ರೆ ರಮೇಶ್ ಜಾರಕಿಹೊಳಿಗೆ DCM ಹುದ್ದೆ ಕೊಡ್ತಾರಾ, ಯಾವ್ದಾದ್ರೂ ಪ್ರಬಲ ಖಾತೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ BS ಯಡಿಯೂರಪ್ಪ. ರಮೇಶ್ ಅಂಡ್ ಟೀಮ್ ರಾಜೀನಾಮೆ ಕೊಟ್ಟು ಬಂದ್ರೆ DCM ಹುದ್ದೆಯ ಆಫರ್ ಅನ್ನ ನೀಡಲಾಗಿತ್ತು. ಆದ್ರೆ ಈಗ ಬಿಜೆಪಿಯಲ್ಲಿ DCM ಹುದ್ದೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿ ಹೋಗಿದೆ. ಬಿಜೆಪಿಯಲ್ಲಿ ಮತ್ತೆ ಒಳ ಜಗಳಗಳು ಶುರುವಾಗುತ್ತಾ, ಇದು ಸಾಕಷ್ಟು ಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಆಮಿಷ ಕೊಟ್ಟು ಆಪರೇಷನ್ ಮಾಡಿ ಕರ್ಕೊಳ್ಬಹುದು, ಆದ್ರೆ ಮತ್ತೆ ರಾಜೀನಾಮೆ ಕೊಟ್ಟು ಬಂದ ನಂತರ ಮತ್ತೆ ಈ ಕಡೆನೂ ಹೋಗೋಕ್ಕಾಗಲ್ಲ, ಮತ್ತೆ BJPಯಲ್ಲೂ ಇರೋದಕ್ಕಾಗಲ್ಲ, DCM ಹುದ್ದೆಯನ್ನು ಕೊಡೋದಿಲ್ಲ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಏನ್ ಮಾಡುತ್ತೆ? ಸೊ ಇದು ಸಾಕಷ್ಟು ಕುತೂಹಲಕಾರಿ ಟ್ವಿಸ್ಟ್ ಇದೆ ಇಲ್ಲಿ, ಕಹಾನಿಮೆ ಟ್ವಿಸ್ಟ್ ಅನ್ನೋ ತರ. ಸೊ ಈಗ June 1ರಿಂದ ಅಸಲಿ ಆಟ ಶುರುವಾಗುತ್ತೆ BJPಯದು. ಸೊ ಏನ್ ಮಾಡ್ತಾರೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪವನ್, ಒಂದು ರೀತಿಯಾಗಿ ರಾಜಕಾರಣ ಅನ್ನುವಂಥದ್ದು ಚದುರಂಗದ ಆಟ, ಯಾರು ಯಾವಾಗ ಚೆಕ್ ಆಗ್ತಾರೆ, ಯಾರು ಯಾವಾಗ ಕಾಯಿಯನ್ನು ಮುನ್ನಡೆಸ್ತಾರೆ ಗೊತ್ತಿಲ್ಲ. ಆದರೆ June 1ನೇ ತಾರೀಕಿನ ನಂತರ ಈ ಚದುರಂಗದ ಆಟ ಮತ್ತಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ BJP ಕಡೆಯಿಂದ. ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ಗೆ ಇನ್ನೂ ಒಂದು ಕಡೆ ಎಲ್ಲೋ ಡೋಲಾಯಮಾನವಾದಂಥ ಪರಿಸ್ಥಿತಿ ಇದೆಯಾ, ಇಲ್ಲಿ ಬಿಟ್ಟು ಹೋದ ನಂತರ ಅಲ್ಲೇನು ಅಕಸ್ಮಾತ್ ಅಲ್ಲಿಯೂ ನಮಗೆ ಜಾಗ ಸಿಗದೆ ಇದ್ರೆ ಮುಂದೇನು ಅಂತ ಹೆಚ್ಚಿನ ಮಾಹಿತಿ ಪವನ್. ಗುರುಪ್ರಸಾದ್, ಜೂನ್ ಮೊದಲ ವಾರದಿಂದ BJP ಆಪರೇಷನ್ ಕಮಲದ ಅಸಲಿ ಆಟವನ್ನು ಶುರು ಮಾಡಿಕೊಳ್ಳಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. June 1ನೇ ತಾರೀಕು BJPಯ ಶಾಸಕರು ಮತ್ತೆ ನೂತನ ಸಂಸದರ ಸಭೆಯನ್ನ ಯಡಿಯೂರಪ್ಪ ಕರೆದಿದ್ದಾರೆ. ಅಲ್ಲಿ ಈ ಒಂದು ರಾಜ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುವಂತ ಸಾಧ್ಯತೆಗಳಿದೆ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗುವಂತ ಸಾಧ್ಯತೆಗಳಿದೆ. ಜೂನ್ ಮೊದಲ ವಾರದಲ್ಲಿ ಆಪರೇಷನ್ ಕಮಲದ ಆಟ ಶುರುವಾಗುವಂತ ಸಾಧ್ಯತೆ ಇದೆ, ವೇಗ ಪಡೆಯುವಂತ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಆಪರೇಷನ್ ಕಮಲ ಒಂದ್ ಕಡೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ಗುರುಪ್ರಸಾದ್. ಒಂದ್ ಕಡೆ ನೋಡೋದಾದ್ರೆ ಈಗ ಕೆಲವೊಂದಿಷ್ಟು ಶಾಸಕರನ್ನ ಕರೆದುಕೊಂಡು ಬಂದು ಅವ್ರನ್ನ ಕರೆಕ್ಟ್ ಆಗಿ ರಾಜೀನಾಮೆ ಕೊಡಿಸಿ ಮೈತ್ರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದೇನು ಜವಾಬ್ದಾರಿ ಏನಿದೆ, ಆಪರೇಷನ್ ಕಮಲದ ಜವಾಬ್ದಾರಿ ಏನಿದೆ, ಅದನ್ನ ಸಾಕಷ್ಟು ನಾಯಕರಿಗೆ ಹಿಂದೆ ನೀಡಲಾಗಿತ್ತು. ಅಶ್ವಥ್ ನಾರಾಯಣ್ ಅವ್ರಿಗೆ ನೀಡಲಾಯಿತು, CP ಯೋಗೇಶ್ವರ್ಗೆ ನೀಡಲಾಯಿತು, ಆದ್ರೆ ಎಲ್ಲರೂ ಕೂಡ ಫೇಲ್ ಆದಂತ ಕಾರಣದಿಂದ ಈ ಬಾರಿ ಆ ಹೊಣೆಯನ್ನ ಅರವಿಂದ್ ಲಿಂಬಾವಳಿ ಅವರಿಗೆ ನೀಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅರವಿಂದ್ ಲಿಂಬಾವಳಿ ಅವರ ನೇತೃತ್ವದಲ್ಲಿ ಈ ಬಾರಿ ಆಪರೇಷನ್ ಕಮಲದ ಯಶಸ್ಸು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಬಹಳ ನಾಜುಕಾಗಿ ಈ ಬಾರಿ ಆಪರೇಷನ್ ಕಮಲ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಗುರುಪ್ರಸಾದ್. ಓಕೆ ಪವನ್, ಈಗ ಅತೃಪ್ತ ಶಾಸಕರನ್ನ BJP ಒಂದು ನಿಟ್ಟಿನಲ್ಲಿ ಹಿಡಿದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಯಾಕಂದ್ರೆ ಈಗಾಗಲೇ 6 ತಿಂಗಳಿಂದಾನು ರಮೇಶ್ ಜಾರಕಿಹೊಳಿ ಮೈತ್ರಿ ನಾಯಕರ ಮೈತ್ರಿ ಸರ್ಕಾರದ ಸಂಪರ್ಕದಲ್ಲೇ ಇಲ್ಲ, ಅವರೊಬ್ಬರು ಮಾತ್ರ ಓಡಾಡ್ಕೊಂಡಿದ್ದಾರೆ ಹೊರಗಡೆ. ಸೊ ಈಗ ಅವರ ಜೊತೆ ಹೋಗುವಂತಹ ನಾಯಕರಿಗೆ, ಶಾಸಕರಿಗೆ ಒಂದು ವೇಳೆ ರಾಜೀನಾಮೆ ಕೊಟ್ಟು ಅವರು ಮೈತ್ರಿ ಸರ್ಕಾರದಿಂದ ಹೊರಬೀಳ್ತಾರೆ ಅಂತಂದ್ರೆ ಅವರಿಗೆ ಯಾವ ನೆಲೆಯನ್ನ BJP ಕೊಡುತ್ತೆ ಅಂತ?
ಗುರುಪ್ರಸಾದ್, ನಿನ್ನೆ ಮೊನ್ನೆ ಒಂದು ಫಲಿತಾಂಶದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ನಡೆದಂತ ಚರ್ಚೆಯನ್ನ ಗಮನಿಸೋದಾದ್ರೆ ಆಂತರಿಕವಾಗಿ ಕೆಲವೊಂದಿಷ್ಟು ಚರ್ಚೆಗಳಾಗಿದೆ, ಅದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಗುರುಪ್ರಸಾದ್. ಬಹಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಹಿಂದೆ DC ಮುದ್ದೆ ಕೊಡ್ತೀವಿ ಅನ್ನುವಂತ ಒಂದು ಆಫರ್ ಅನ್ನ ಬಿಜೆಪಿ ನಾಯಕರು ಕೊಟ್ಟಿದ್ರಂತೆ. ಆದ್ರೆ ಈಗ DCA ಮುದ್ದೆ ಕೊಡಲ್ಲ, ಒಂದು ಪ್ರಬಲವಾದಂತ ಖಾತೆಯನ್ನ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಬರುವಂತ ಟೀಮ್ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಪ್ರಬಲ ಖಾತೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಬಂದಂತ ಉಳಿದ ರೆಬೆಲ್ ಶಾಸಕರು ಏನಾದ್ರೂ ಮತ್ತೆ ಉಪಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಅವರಿಗೆ ಕೆಲವೊಂದಿಷ್ಟು ಸೂಕ್ತ ಸ್ಥಾನಮಾನಗಳನ್ನು ಕೊಡುವಂತ ಒಂದು ಚಿಂತನೆ ನಡೆದಿದೆ. ಅವರಿಗೂ ಒಂದಿಷ್ಟು ಖಾತೆಗಳನ್ನ ಕೊಟ್ಟು ಸಚಿವರನ್ನಾಗಿ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ DCA ಹುದ್ದೆಯನ್ನ ಕೊಡೋದು ಕಷ್ಟ ಅನ್ನುವಂತ ಚರ್ಚೆ ಆಗಿದೆ. ಯಾಕಂದ್ರೆ DCMಗೆ BJPಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಶೋಕ್ ಅವರು ಕೂಡ ಆಕಾಂಕ್ಷಿ ಇದ್ದಾರೆ, CT ರವಿ ಅವರು ಕೂಡ ಆಕಾಂಕ್ಷಿ ಇದ್ದಾರೆ, ಈಶ್ವರಪ್ಪನವರು ಇದ್ದಾರೆ. ಹೀಗಾಗಿ ಅಲ್ಲಿನೂ ಕೂಡ ದೊಡ್ಡ ಆಕಾಂಕ್ಷಿಗಳ ದಂಡಿದೆ BJPಯಲ್ಲಿ. ಓಕೆ, ಧನ್ಯವಾದ ಪವನ್. ಮುಂದೆ ರಾಜಕೀಯ ಮೇಲಾಟಗಳು ಸಾಕಷ್ಟು ಇದ್ದಾವೆ, ಚದುರಂಗದಾಟ ಯಾವ ರೀತಿಯಾಗಿ ನಡೆಯುತ್ತೆ ಕಾದು ನೋಡೋಣ.